Audio Jungle. ನಮಸ್ಕಾರಗಳು. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ, JSS ವಿದ್ಯಾಸಂಸ್ಥೆ, ಹಾಗೆಯೇ ಶಾಂತಿನಿಕೇತನ ವಿದ್ಯಾಸಂಸ್ಥೆಯು ಶಾಲಾ ಬಿಟ್ಟ ವಿದ್ಯಾರ್ಥಿಗಳಿಗೆ, ಅಂದರೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ 10ನೇ ತರಗತಿಗೆ ದಾಖಲಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಅರ್ಜಿ ಆಹ್ವಾನವಾಗಿದೆ. ಆಸಕ್ತ ವಿದ್ಯಾರ್ಥಿಗಳು, ಅಂದರೆ 7ನೇ ತರಗತಿ ಪಾಸ್ ಅಥವಾ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಥವಾ 8ನೇ ಅಥವಾ 9ನೇ ತರಗತಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಥವಾ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಥವಾ 10ನೇ ತರಗತಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ಬಂದು ನಮ್ಮ ಸಂಸ್ಥೆಯಲ್ಲಿ, ಅಂದರೆ ಶಾಂತಿನಿಕೇತನ ದೂರಶಿಕ್ಷಣ ಕೇಂದ್ರದಲ್ಲಿ ಬಂದು ತಾವು ದಾಖಲಾತಿಯನ್ನು ಹೊಂದಬಹುದು. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಹೊಂದಿರತಕ್ಕಂಥ ಕರ್ನಾಟಕ ಮುಕ್ತ ವಿದ್ಯಾಲಯ, ಇದು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದನೇ ಅಂಕಪಟ್ಟಿಯನ್ನು ವಿತರಣೆ ಮಾಡ್ತಾರೆ. ಜೊತೆಗೆ ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಥವಾ ಮುಂದಿನ ಉದ್ಯೋಗಕ್ಕೆ, ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಹುದ್ದೆಗೆ, ಇದು ಮಾನ್ಯತೆ ಇರತಕ್ಕಂಥ ಅಂಕಪಟ್ಟಿ ಆಗಿರ್ತದೆ. ಹಾಗೇ ಇಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು, ಹಾಗೆಯೇ ಡಿ ಹುದ್ದೆ ನೌಕರರು ಏನಿದ್ದಾರಲ್ಲ, ಸೊ ಅವರು ಕೂಡ ಇಲ್ಲಿ ನೇರವಾಗಿ 10ನೇ ತರಗತಿಗೆ ಪ್ರವೇಶವನ್ನು ಪಡೆಯಬಹುದು. ಇದು 2023 ಮತ್ತು 2024ನೇ ಸಾಲಿಗೆ ಪ್ರವೇಶವಾಗಿರ್ತದೆ. ಇಲ್ಲಿ ಈಗ ಅರ್ಜಿ ಆಹ್ವಾನವಾಗಿರುವುದರಿಂದ ದಾಖಲಾತಿಗಳು ಪ್ರಾರಂಭವಾಗಿದ್ದಾವೆ. ಸೊ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಇದರ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ನಮಸ್ಕಾರ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.